ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಎಸ್ ಅವರ ಹಾಡುಗಳ ಲೋಕದಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟು ಹಾಡುಗಳು ಹಳೆಯ ಹಾಡುಗಳನ್ನು ನೋಡಿದ್ರೆ ಅರ್ಧ ರಾಶಿ ಎಸ್ ಜಾನಕಿ ಅವರದ್ದೇ ಇದೆ ಒಂದೊಂದು ಹಾಡಿನ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗ್ಬೋದು ನಾವು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದಾಗೆ ನಾನೊಂದು ಆರ್ಡ್ರ್ ಅಂತ ಏನೂ ಇಟ್ಕೊಂಡಿಲ್ಲ ಹಾಡು ಯಾವ ಹಾಡಿಗೆ ಕತೆ ಇದೆ ಸುಮ್ಮನೆ ನಿಮ್ಮ ಡಾಟಾ ತಿಂತೀರಿ ಅಂತ ಯಾರೋ ಒಂದು ಜನ ಬೈಯೋದು ಬೇಡ ನಾವು ಹಾಡಿಗೆ ಎಲ್ಲಿ ಕಥೆ ಇದೆ ವಿಶೇಷತೆ ಇದೆ ಅಂಥದ್ದನ್ನು ಮಾತ್ರ ಹೇಳ್ತಾ ಹೋಗ್ತೀವಿ ಅವರು ಬಹಳ ನೆನಪು ಮಾಡ್ಕೊಳ್ಳುವಂಥ ಸಿನ್ಮಾ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯ ನಿಮ್ಗೆ ಗೊತ್ತಿದೆ ಜೈಪುರದಲ್ಲಿ ಅವರು ಬಹಳ ಮಹತ್ವಾಕಾಂಕ್ಷೆಯಿಂದ ನೂರು ಆನೆ ನೂರು ಕುದುರೆಗಳನ್ನು ತಗೊಂಡು ಹೋಗಿ ರಣರಂಗವನ್ನು ನಿರ್ಮಾಣ ಮಾಡಿ ಶೀಶ್ ಮಹಲ್ನಲ್ಲಿ ಶೂಟಿಂಗ್ ಮಾಡಿದಂತಹ ಸಿನಿಮಾ ಅದು ಈ ಸಿನಿಮಾದಲ್ಲಿ ಕೆಲವು ವಿಶಿಷ್ಟ ಹಾಡುಗಳನ್ನು ಜಾನಕಿಯವರು ಹಾಡಿದ್ದಾರೆ ಶರಣು ವಿರೂಪಾಕ್ಷ ಶಶಿಶೇಖರ ಬಹಳ ಅವರಿಗೆ ಪ್ರಿಯವಾದಂಥ ಹಾಡು ಇನ್ನೊಂದು ಬಹುಜನ್ಮದ ಪೂಜಾ ಫಲ ಅಂತೂ ಅದು ಟಿ ಜಿ ಲಿಂಗಪ್ಪನವರ ಬಹಳ ಅದ್ಭುತವಾದ ಕಂಪೋಸಿಷನ್ ಲಿಂಗಪ್ಪನವ್ರ ಬಗ್ಗೆ ಮಾತನಾಡುವಾಗ ಅದನ್ನ ಹೇಳಿದ್ದೆ ನಾನು ದರ್ಬಾರಿ ಕನ್ನಡದಲ್ಲಿ ಸೃಷ್ಟಿಯಾಗಿರ್ತಕ್ಕಂತಹ ಪ್ರೇಮಗೀತೆ ಅದು ದರ್ಬಾರಿ ಯಾವಾಗಲೂ ಶೋಕಕ್ಕೆ ಬಳಸ್ತಕ್ಕಂಥ ಹಾಡದು ಆದರೆ ಇದನ್ನು ಬಹಳ ವಿಶಿಷ್ಟವಾದ ಪ್ರೇಮಗೀತಿಯನ್ನು ಮಾಡಿದರೆ ಅಷ್ಟೇ ಚೆನ್ನಾಗಿ ಇವರು ಮಾಡಿದ್ದಾರೆ ತಿರುಪತಿ ಗಿರಿವಾಸ ನಿಮಗೆ ಗೊತ್ತಿದೆ ಅದು ಜಮಿನಿ ಸ್ಟುಡಿಯೋದಲ್ಲಿ ತಿರುಪತಿಯನ್ನೇ ನಿರ್ಮಾಣ ಮಾಡಿ ಅಲ್ಲಿ ತಿರುಪತಿನಲ್ಲಿ ಚಿತ್ರೀಕರಣ ಮಾಡೋಕ್ಕೆ ಅನುಮತಿ ಸಿಗದಿದ್ದರಿಂದ ಮತ್ತು ಶ್ರೀಕೃಷ್ಣ ದೇವರಾಯನಿಗೂ ತಿರುಪತಿಗೆ ಇರ್ತಕ್ಕಂಥ ಕತೆಗಳು ತುಂಬ ಇದೆ ಹಾಗಾಗಿ ಒಂದು ಹಾಡು ಬೇಕು ಅಂತ ಹೇಳಿ ಹಾಡನ್ನು ಸೃಷ್ಟಿ ಮಾಡಿದ್ರು ಜೆಮಿನಿಯಲ್ಲಿ ತಿರುಪತಿಯ ಯದ್ವತ್ ಸೃಷ್ಟಿಯನ್ನು ಮಾಡಿದ ಮಾಡಿದ್ಮೇಲೆ ಆರು ತಿಂಗಳು ಸೈಟ್ ತೆಗೆಯೋಕೆ ಬಿಟ್ಟಿರಲಿಲ್ಲಂತೆ ಯಾಕೆ ಅಂದರೆ ಜನ ತಿರುಪತಿಗೆ ಹೋಗೋರೆಲ್ಲ ಮದ್ರಾಸ್ನ ಜಮಿನಿ ಸ್ಟುಡಿಯೋದಲ್ಲಿ ಬಂದು ಅದನ್ನು ದರ್ಶನ ಮಾಡ್ಕೊಂಡು ಹೋಗೋರಂತೆ ಆ ತಿರುಪತಿ ಗಿರಿವಾಸವನ್ನು ಕೂಡ ಜಾನಕಿಯವರು ಹಾಡಿದ್ದಾರೆ ಬಹಳ ವಿಶೇಷ ಅಂತಂದರೆ ಇದರಲ್ಲೊಂದು ಕವಾಲಿ ಥರದೊಂದು ಹಾಡು ಹೇಳಿದ್ದಾರೆ ಖಾನಾ ಪೀನಾ ಮಜಾ ಉಡಾನ ಅಂತ ಒಂದು ಹಾಡು ಹೇಳಿದ್ದಾರೆ ಜಾನಕಿ ಆದರೆ ನಿಮಗೆ ಈ ಸಿನಿಮಾ ಶ್ರೀಕೃಷ್ಣದೇವರೇನವರು ಯಾಕೆ ನೆನಪಾಡ್ಕೊಳ್ತಾ ಇದ್ದರು ಅಂದರೆ ಎಷ್ಟು ವೆರೈಟಿ ಸಾಂಗ್ಸ್ ಇದೆ ಇದರಲ್ಲಿ ಅಂತ ಎಷ್ಟು ಮಾದರಿಯ ಹಾಡುಗಳನ್ನು ಜಾನಕಿ ಹೇಳಿದರು ಪುಟಾಣ ಕಣಗಲ್ ಅವರ ಕರುಳಿನ ಕರೆ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದಂಥದ್ದು ಇದರಲ್ಲಿ ಆ ಈ ಅಕ್ಷರದ ಕನ್ನಡ ಮಾಲೆಯನ್ನು ಜಾನಕಿ ತುಂಬ ಚೆನ್ನಾಗಿ ಹಾಡಿದ್ದಾರೆ ನನ್ನವರಿಗೆ ಯಾರು ಸಾಟಿ ಒಂದು ಸಾಂಗನ್ನು ಹಾಡಿದ್ದಾರೆ ಹಸಿರು ತೋರಣ ಸಿನಿಮಾದಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ ಇದರಲ್ಲಿ ನಾನು ತುಂಬ ಕಡೆ ಮಾತಾಡಿ ಇದನ್ನು ನಾನು ಹೇಳಿದ್ದೀನಿ ಆ ಪ್ರಸಂಗನ ಒಂದು ಬಹಳ ವಿಶಿಷ್ಟವಾದ ಸಾಂಗು ನಮಗೆ ಈಗೀಗ ಒಂದು ಸಾಂಗ್ ಕಂಪೋಸಿಷನ್ ಮಾಡುವ ಕೆಲವು ನಿಯಮ್ಗಳಿರುತ್ತೆ ಅಂದರೆ ನಿಮಗೆ ಒಂದು ಚರಣ ಚರಣ ಆದಮೇಲೆ ಪಲ್ವಿ ಈ ಥರದಲ್ಲಿರುತ್ತೆ ಪಲ್ವಿಯ ಸ್ವರೂಪಕ್ಕೂ ಚರಣಕ್ಕೂ ಇಂಥ ಸಂಬಂಧ ಇರಬೇಕು ಹೀಗೇನೇನು ಚಿತ್ರಗೀತೆಗೊಂದು ಮೀಮಾಂಸೆ ಅಂತಿರುತ್ತೆ ಅದೆಲ್ಲವನ್ನು ಬ್ರೇಕ್ ಮಾಡಿದಂಥ ಹಾಡು ಒಂದು ದಿನ ಎಲ್ಲಿಂದಲೋ ನೀ ಬಂದೆ ಅಂತ ಹೇಳಿ ಈ ಹಾಡಿನ ಬಗ್ಗೆ ಒಂದು ನಾನು ಇದನ್ನು ಅವಧೂತ ಗೀತೆಯನ್ನು ಕರಿತೀನಿ ಅವಧೂತ ಅವಧೂತ ಅಂತ ನಾನು ಯಾವ ಅರ್ಥದಲ್ಲಿ ಕರೀತೀನಿ ಅಂತಂದರೆ ಇದಕ್ಕೆ ಒಂದು ಲಕ್ಷಣ ಇಲ್ಲ ಅಂತ ಅಷ್ಟೆ ಸಂಗೀತದ ಲಕ್ಷಣವನ್ನು ಮೀರಿದಿಗೆ ಅವಧೂತ ಅಂತ ನಾವು ಯಾರನ್ನಾರು ಕರೆಯೋದು ಯಾಕೆ ಅಂತಂದರೆ ಎಲ್ಲ ಧರ್ಮದ ಲಕ್ಷಣ ಅವಧೂತ ಅನ್ನೋ ಪದಕಿರೋ ಅರ್ಥನೇ ಜಾಡಿಸಿ ಧೂಳನ್ನು ಹೊಡೆಯೋದು ಈ ಅವಧೂತ ಗೀತೆ ಅಂತ ನಾನು ಇದನ್ನು ಕರೆದಿದ್ದೀನಿ ನಾನು ಒಂದು ದಿವಸ ನಾನು ಒಂದು ಯಾವುದೋ ದೂರದರ್ಶನದ ಕಾರ್ಯಕ್ರಮದಲ್ಲಿ ನಾನು ಹಾಡಿನ ಬಗ್ಗೆ ಮಾತಾಡುವಾಗ ಅವಧದ್ ಗೀತೆ ಅಂತ ಹೇಳಿದ್ರೆ ರಾಜೀವ್ ತಾರಾನಾಥ್ ಫೋನ್ ಮಾಡಿದ್ರು ನನಗೆ ಫೋನ್ ಮಾಡಿಬಿಟ್ಟು ಅದೇನೇ ಔದದ್ ಗೀತೆ ಅಂತ ಹೇಳ್ತಿ ಅವ್ದೂದ್ ಗೀತೆ ಅನ್ನೋಕ್ಕೊಂದು ಅರ್ಥ ಇದೆ ಹಾಗೆಲ್ಲ ಮಾತಾಡಬಾರ್ದು ನೀನು ಅಂತೇಳಿ ರಾಜೀವ್ ತರಾನಾಥ್ ಅವ್ರ ಕ್ಷಮೆ ಕೇಳಿ ನಾನು ಇಲ್ಲೂ ಅವಧದ್ ಗೀತೆ ಅಂತಲೇ ಹೇಳ್ತೀನಿ ಅದನ್ನು ಯಾಕೆ ಅಂತಂದರೆ ನನ್ನ ದೃಷ್ಟಿ ಇಷ್ಟೇ ಅದು ಸಂಗೀತದ ಲಕ್ಷಣವನ್ನು ಮೀರಿದ್ದು ಅನ್ನೋ ಅರ್ಥದಲ್ಲಿ ಅದನ್ನು ಹಾಡೋದು ಬಹಳ ಕಷ್ಟ ಅದನ್ನು ಜಾನಕಿಯವರು ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಇನ್ನೊಂದು ಮೈಸೂರಿನ ನಿರ್ಮಾಪಕರು ಮಾಡಿದಂಥ ಸಿನಿಮಾ ಅಪರಾಜಿತೆ ಇದರ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ ತರಾಸು ಅವರ ರಚನೆ ತರಾಸು ಅವರು ಕೆಲವು ಒಳ್ಳೆ ಹಾಡುಗಳನ್ನು ಬರೆದಿದ್ದಾರೆ ಬಿ ಕೆ ಸುಮಿತ್ರ ಅವರ ಜೊತೆಗೆ ಎಸ್ ಜಾನಕಿ ಅವರು ಹಾಡಿರ್ತಕ್ಕಂಥ ಹಾಡು ಅರಳು ಮಲ್ಲಿಗೆ ಅರಳು ನೀವು ಹಾಡನ್ನು ಕೇಳಿದ್ರೆ ಬಹಳ ಅದ್ಭುತವಾಗಿದೆ ಹಾಡೋದು ಮತ್ತು ಸುಮಿತ್ರ ಯಾವಾಗಲೂ ನೆನಪು ಮಾಡ್ಕೊಳ್ತಾರೆ ನಂಗೆ ಜಾನಕಿ ಅಮ್ಮ ಜೊತೆಗೆ ಹಾಡು ಅದೃಷ್ಟ ಸಿಕ್ಕಂಥ ಹಾಡೋದು ಹೇಳಿ ತುಂಬ ಚೆನ್ನಾಗಿ ಇಬ್ಬರ ಸ್ವರಗಳು ಕೂಡ ಬ್ಲೆಂಡ್ ಆದಂಥ ಅದು ಇನ್ನೊಂದು ಆರ್ ರತ್ನ ಅವರ ಸಂಗೀತ ನಿರ್ದೇಶನ ಬಲೆ ಜೋಡಿಯ ಸಿನಿಮಾ ಇದರಲ್ಲಿ ಲ್ಯಾಂಡಿಂಗ್ ನೋಟು ಬಹಳ ಕಷ್ಟ ರತ್ನ ಅವರ ಕಂಪೋಸಿಷನ್ನ ವಿಶೇಷ ಅದು ಆಲಿಸು ಹೋಗಿನಿಯ ಹಾಡು ಈ ನಮ್ಮ ದೇವದ ಹಾಡಿನ ಮಾಲಿಕಿ ಹಾಡುಗಳಲ್ಲಿ ಒಂದು ಆದರೆ ರಾಜ ಅಂತ ಆಗುತ್ತೆ ಅದರ ಲ್ಯಾಂಡಿಂಗ್ ನೋಟ್ ಬಹಳ ಟಫ್ ಲ್ಯಾಂಡಿಂಗ್ ನೋಟು ಅದು ಬಹುಶಃ ಜಾನಕಿ ಒಬ್ಬರೇ ಹಾಡಕ್ಕೆ ಸಾಧ್ಯವಾಗುವಂತಹ ಲ್ಯಾಂಡಿಂಗ್ ಇದು ಸೀತಾ ಸಿನಿಮಾದಲ್ಲಿ ವಿಜಯ ಭಾಸ್ಕರ್ ಯಾವಾಗಲೂ ನೆನಪು ಮಾಡಿಕೊಳ್ಳೋರು ಆ ಸಿನಿಮಾ ಅವರ ನಿರ್ಮಾಣದಂಥ ಸಿನ್ಮಾ ವಾದರಾಜ್ ಗೊತ್ತಿರಬೇಕು ಬಹಳ ಸದಭಿರುಚಿಯ ನಿರ್ಮಾಪಕರು ಮತ್ತು ವಾದರಾಜ್ ಕನ್ನಡ ಚಿತ್ರರಂಗಕ್ಕೆ ಯಾವಾಗಲೂ ಅತ್ಯುತ್ತಮ ಸಿನಿಮಾಗಳನ್ನು ಕೊಡಬೇಕು ಮತ್ತು ವಾದರಾಜ್ ಮಾಡಿದ ಸಿನ್ಮಾಗಳಲ್ಲೆಲ್ಲ ಬಹಳ ಒಳ್ಳೊಳ್ಳೆ ಹಾಡುಗಳಿದೆ ಅವರು ಬಿಡದಿ ಮನೆಯಲ್ಲಿ ನಾನು ಜಾನಕಿಯವರು ವಿಶೇಷ ಸಂಚಿಕೆ ಮಾಡಿದ ನಂಗೆ ವಾದರಾಜ್ ಲೇಖನ ಕೊಟ್ಟಿದ್ದರು ಅದರಲ್ಲಿ ಆ ಮಾತನ್ನು ಅವರು ಹೇಳಿದರು ನಾನು ಜಾನಕಿನ ಅಂದ್ಕೊಳ್ಳ ನಂಗೆ ನೆನಪಾಗುವ ಹಾಡು ಬರೋದೇ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ ಅಂಥೇಳಿ ವಿಜಯಭಾಸ್ಕರ್ ಒಂದು ಸಲ ಕೊಟ್ಟು ಕೂಡಲೇ ಜಾನಕಿ ಬಿಡದಿ ಮನೆಯಲ್ಲಿ ಕುತ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ವಿಜಯ ಭಾಸ್ಕರ್ಗೆ ಹೇಳಿದ್ರು ಸರ್ ಇದು ಒಂದು ಹಾಡಿನಲ್ಲೇ ಸಿನಿಮಾ ಗೆಲ್ಲುತ್ತೆ ನನಗೆ ಗ್ಯಾರಂಟಿ ಗೊತ್ತಿದೆ ಅಂಥೇಳಿ ಬಹುಶಃ ಐವತ್ತು ವರ್ಷ ದಾಟು ಹೋಗಿದೆ ಹಾಡು ಸೃಷ್ಟಿಯಾಗಿ ಇವತ್ತಿಗೂ ಕೂಡ ಜಾನಕಿ ಹಾಡಿದೆ ಬರೆದೆ ನೀನು ನಿನ್ನ ಹೆಸರು ನಮ್ಮ ಬಾಳ ಪುಟದಲ್ಲಿ ಯಾವತ್ತೂ ಮರೆಯಲಾರದಂಥ ಹಾಡದು ಆಮೇಲೆ ಚಿಕ್ಕ ಹುಡುಗರಂತೆ ಹಾಡುವ ಬೇರೆ ಬೇರೆ ಸ್ವರ ಬದಲಾಯಿಸಿ ಹಾಡುವ ಹಾಡುಗಳಲ್ಲಿ ದೇವರು ಮಕ್ಕಳು ಒಂದು ಹಾಡಿದೆ ಓ ಅಯ್ಯ ದಮ್ಮಯ್ಯ ಧರ್ಮನೇ ತಾಯಿ ತಂದೆ ಅಂತದನ್ನು ಜಾನಕಿ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಪರೋಪಕಾರಿ ಸಿನಿಮಾದಲ್ಲಿ ಅದೊಂದು ಹಿಂದಿಯ ಇದನ್ನು ಇಟ್ಕೊಂಡು ಮಾಡಿದಂಥ ಹಾಡು ಹೋದರೆ ಹೋಗು ನನಗೇನು ಅಂಥೇಳಿ ಕಣ್ಣರಪ್ಪೆ ಒಂದೊಂದು ಮರೆಯುವುದು ಎರಡು ಡ್ಯುಯೆಟ್ ಪಿ ಬಿ ಎಸ್ ಜೊತೆಗೆ ಆಮೇಲೆ ನಾವು ಆರ್ ಎನ್ ಜೈಗೋಪಾಲ್ ಅವರು ಎಪ್ಪತ್ತನೇ ವರ್ಷದ ಕಾರ್ಯಕ್ರಮಕ್ಕೆ ಬಂದಾಗ ಜಾನಕಿ ಯಾವ ಹಾಡು ಹೇಳ್ತಾರೆ ಅಂತ ಜಾನಕಿ ಜಯಗೋಪಾಲ್ ಅವರು ತುಂಬ ಹೇಳಿದ್ದಾರೆ ಅವ್ರು ಹರಿಸ್ಕೊಂಡೊಂದು ಬಹಳ ವಿಶೇಷವಾದಂಥ ಹಾಡು ಆ ಸಿನಿಮಾ ಬಂದಿಲ್ಲ ಪೂರ್ಣಿಮಾ ಅಂತೇಳಿ ಆ ಸಿನಿಮಾ ಈ ದಯಾನಂದ್ ಸಾಗರ್ ಅವರು ಆ ಸಿನಿಮಾದ ನಿರ್ಮಾಪಕರು ಮತ್ತು ಅವರು ಒಂದು ಸ್ಟುಡಿಯೋ ಮಾಡಿದರು ಸಾಗರ್ ಸ್ಟುಡಿಯೋಸ್ ಅಂತೇಳಿ ಈಗ ದಯಾನಂದ್ ಸಾವಿರ್ ಕಾಲೇಜ್ ಇದೆಯಲ್ಲ ಅಲ್ಲೇ ಇತ್ತು ಆ ಸ್ಟುಡಿಯೋ ಅಲ್ಲಿ ಆ ಸ್ಟುಡಿಯೋ ಆರಂಭಕ್ಕೆ ಒಂದು ದೇವ್ರ ಗೀತೆ ಬೇಕು ಅಂತ ಜಯಗೋಪಾಲಿಗೆ ಬರೀರಿ ಅಂತಂದರು ಜಾನಕಿ ನೆನಪು ಮಾಡ್ಕೊಳ್ಳೋರು ಆ ನಾಗೇಂದ್ರ ಅವ್ರು ಕೂಡ ಬಂದಿದ್ದರು ನೀವು ಹಾಡನ್ನು ಕೇಳಿರ್ಬೋದು ಶರಣು ಗುರುರಾಜ ಶರಣು ರವಿ ತೇಜ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳ ಮೇಲೆ ಇರುವಂಥ ಹಾಡು ಅರಣ್ ಜಯ ಅವರ ಎಪ್ಪತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಈ ಹಾಡನ್ನು ಜಾನಕಿ ಹಾಡಿದ್ರು ತುಂಬ ಅದ್ಭುತವಾಗಿ ಹಾಡಿದ್ರು ಅದು ಐವತ್ತು ವರ್ಷ ಆದಮೇಲೂ ಅದೇ ಅದ್ಭುತವಾಗಿ ಹೇಳಿದ್ರು ತಂದೆ ಮಕ್ಕಳು ಸಿನಿಮಾ ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶನ ಇದು ಮೂಲತಃ ಬೇಟಾ ಬೇಟಿ ಅಂತ ಹೇಳಿ ಒಂದು ಹಿಂದಿ ಸಿನ್ಮಾ ಅದು ಪ್ರಸಾದ್ ಸ್ಟುಡಿಯೋಸ್ ಸಾರಿ ಎಲ್ ವಿ ಪ್ರಸಾದ್ ಅವ್ರ ಸ್ಟುಡಿಯೋಸ್ನವರೇ ಮಾಡಿದ್ದು ಮೂಲ ಹಿಂದಿ ಸಿನ್ಮಾ ಕೂಡ ಅವರೇ ಮಾಡಿದ್ದು ಇದರಲ್ಲಿ ಜಿ ಕೆ ವೆಂಕಟೇಶ್ ಮೋಸ್ಟ್ ಎಕ್ಸ್ಪ್ರಿಮೆಂಟಲ್ ಸಾಂಗ್ ಅಂದರೆ ಮುಗಿಲೆತ್ತ ಓಡುತ್ತಿದೆ ಅಂತೇಳಿ ಅದರಲ್ಲಿ ನಾಲ್ಕು ರಾಗಗಳನ್ನು ಅವ್ರು ಬಳಸಿದ್ದಾರೆ ಪ್ರತಿ ಸಾಲಿಗೂ ರಾಗಗಳು ಬದಲಾಗ್ತಾ ಹೋಗುತ್ತೆ ಇಂಥ ಹಾಡು ಹಾಡೋದು ಬಹಳ ಕಷ್ಟ ಜಾನಕಿ ಹಾಡನ್ನು ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಸೋತು ಗೆದ್ದವಳು ಸಿನಿಮಾದಲ್ಲೂ ಒಂದು ಅಂಥದ್ದೇ ಹಾಡು ವಿಜಯಭಾಸ್ಕರ್ ಅವ್ರು ಮಾಡಿರೋದಿದು ಹಾರಲೆ ನಾ ಹಾರಲೆ ಅಂಥೇಳಿ ಅದು ಒಂಥರ ಗಗನವು ಎಲ್ಲೋ ಥರ ತುಂಬ ಟಾಪ್ ಇದಕ್ಕೆ ಹೋಗ್ತಕ್ಕಂಥ ಹಾಡದು ಜನ್ಮರಹಸ್ಯ ಸಿನಿಮಾಕ್ಕೆ ಬಂದರೆ ನಿಮಗೆ ಪ್ರತಿ ಚರಣದಲ್ಲಿ ಕೂಡ ಭಾವ ಬದಲಾಗ್ತಾ ಹೋಗುತ್ತೆ ಅದು ಇಡೀ ಕತೆ ಆ ಹಾಡಿನಲ್ಲಿ ಬರಬೇಕದು ಬೀಸೋ ಗಾಳಿಯಲ್ಲಿ ಅಂತ ಆರ್ ಎನ್ ಜೇಗೋಪಾಲ್ ಅವರ ರಚನೆ ಅದನ್ನು ಕೂಡ ತುಂಬ ಹಾಡಿದ್ದಾರೆ ಇನ್ನೊಂದು ಆರ್ ಎನ್ ಜೇಗೋಪಾಲ್ ಅವರ ಇನ್ನೊಂದು ಅಂತಹದೇ ಅದ್ಭುತವಾದಂಥ ರಚನೆ ಹೃದಯ ಸಂಗಮ ಸಿನಿಮಾದ್ದು ಪಿ ಬಿ ಎಸ್ ಜೊತೆಗೆ ಹಾಡಿರೋದು ನೀತಂದ ಕಾಣಿಕೆ ನೆಗೆ ಹೂವ ಮಾಲಿಕೆ ಇದು ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಶ್ರೀಕೃಷ್ಣ ದೇವರಾಯ ಆದಮೇಲೆ ಒಂದೆರಡು ಸಿನಿಮಾಗಳನ್ನು ಮಾಡಿದ್ರು ಒಂದು ಅಳಿಯ ಗೆಳೆಯ ಇದರಲ್ಲಿ ನಗುತ್ತಿದೆ ಧರೆ ಎಂದು ಎಸ್ ಜಾನಕಿ ಹೇಳಿದ್ದಾರೆ ಒಂದು ಹೆಣ್ಣಿನ ಕಥೆಯಲ್ಲಿ ಸಾಗರಕ್ಕೆ ಚಂದಿರ ತಂದ ಪ್ರಥಮ ಚುಂಬನ ಅಂತೇಳಿದೊಂದು ಫಸ್ಟ್ ನೈಟ್ ಸಾಂಗ್ ಇದು ಇದಕ್ಕೆ ಬಹಳ ದೊಡ್ಡ ಸೆಟ್ ಹಾಕಿ ಏನೇನೋ ಕನಸುಗಳಿತ್ತು ಬಟ್ ಅದು ಯಾವುದೂ ಆಗಲಿಲ್ಲ ಬೇರೆ ಬೇರೆ ಕಾರಣಕ್ಕೆ ಅದು ಸಾಧ್ಯ ಆಗಲಿಲ್ಲ ಪಂತ್ಲು ಜಾನ್ಕಿ ಎಂಬಂಗೆ ಹೇಳಿದ್ರಂತೆ ಅಮ್ಮ ನಾವು ದೊಡ್ಡ ಸೆಟ್ ಇಲ್ಲ ನಿಮ್ಮ ವಾಯ್ಸೇ ಆ ಸೆಟ್ಟನ್ನೆಲ್ಲ ತುಂಬಿಸ್ಕೊಡ್ಬೇಕು ಹೇಳಿ ತುಂಬ ಪಿ ವಿ ಎಸ್ ಜೊತೆಗೆ ಹಾಡಿದ್ದಾರೆ ತುಂಬ ಅದ್ಭುತವಾದಂಥ ಹಾಡೋದು ಆರ್ ಎನ್ ಜಯಗೋಪಾಲ್ ಅವ್ರು ಒಂದು ಸಿನಿಮಾ ನಿರ್ದೇಶನ ಮಾಡ್ತಾರೆ ಅವ್ರು ಎರಡನೇ ಧುಮುಖಿತ್ವ ಆದಮೇಲೆ ಎರಡನೇ ಸಿನ್ಮಾ ನಾಮೆಚ್ಚಿದ ಹುಡುಗ ನಾಮೆಚ್ಚಿದ ಹುಡುಗ ಮಾಡುವಾಗ ಜಯಗೋಪಾಲ್ ಜಾನ್ಕಿಂಗ್ ಕೇಳಿದ್ರಂತೆ ಅಮ್ಮ ಈ ಸಿನಿಮಾಕ್ಕೆ ನೀವು ಜೀವ ತುಂಬಬೇಕು ವೆರೈಟಿ ಆಫ್ ಸಾಂಗ್ಸ್ ಬೇಕು ನನಗೆ ಅಂಥೇಳಿ ಅದರಲ್ಲಿ ಒಂದು ಹಾಡು ನಾವು ಚಿಕ್ಕೋರಾದಾಗಿಂದ ಬಹಳ ಕೇಳ್ತಾ ಇದ್ದಂಥ ಹಾಡು ಮಂಗಳದ ಈಸುದಿನ ಮಧುರವಾಗಲಿ ಅಂತೇಳಿ ಇನ್ನೊಂದು ವೆರೈಟಿ ಇದರಲ್ಲಿರುವಂತಹ ಹಾಡು ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ ಅಂತ ಆಮೇಲೆ ಒಂದು ಡ್ಯುಯೆಟ್ ಇದೆ ಪಿ ಬಿ ಎಸ್ ಜೊತೆಗೆ ಅದು ನಾನು ಜಯಗೋಪಾಲ್ ಎಪಿಸೋಡಲ್ಲಿ ಹೇಳಿದಾಗೆ ವಿಧಾನಸೌಧದಲ್ಲಿ ಶೂಟಿಂಗ್ ಅದು ಕಲ್ಪನಾ ಶ್ರೀನಾಥ್ ಅಭಿನಯ ಮಾಡಿರ್ತಕ್ಕಂತಹದ್ದು ಬೆಳದಿಂಗಳಿನ ನೊರೆ ಹಾಲು ಕೊಡದಲ್ಲಿ ತುಂಬಿ ತಂದವರೇ ಅಂತೇಳಿ ಜಯಗೋಪಾಲ್ ಯಾವಾಗಲೂ ನೆನಪು ಮಾಡಿಕೊಳ್ಳೋರು ಮೆಚ್ಚಿದ ಹುಡುಗಕ್ಕೆ ಕಲ್ಪನಾ ಅವರ ಅಭಿನಯ ಇಷ್ಟು ಬಹಳ ಮುಖ್ಯನೋ ಎಸ್ ಅವ್ರ ಹಾಡುಗಳು ಕೂಡ ಅಷ್ಟೇ ಬಹಳ ಮುಖ್ಯ ಅಂಥೇಳಿ ದೇವರ ಕೊಟ್ಟ ತಂಗಿ ಇದು ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದ ಸಿನಿಮಾ ಇದರಲ್ಲಿ ನಾಗರ ಪಂಚಮಿ ದಿವಸ ನೀವು ತಪ್ಪದೇ ಒಂದು ಹಾಡು ಹಾಕ್ತಾರೆ ತನ್ನಿರೆ ಹಾಲ ತನಿಯರೇ ಋಣ ತಾಯ ಹಾಲ ಋಣ ತೀರಿಪ ಹಿಂದೆ ಪುಣ್ಯ ದಿನ ಅಂತೇಳಿ ಕುರ ಸೀತಾರಾಮ್ ಶಾಸ್ತ್ರಿಯವರ ರಚನೆ ತುಂಬ ಅದ್ಭುತವಾಗಿ ಜಾನಕಿ ಹಾಡಿದ್ದಾರೆ ಅದರಲ್ಲಿ ತುಂಬ ಕಷ್ಟದ ಪದಗಳಿದೆ ಅದನ್ನು ಎಷ್ಟು ಸುಲಲಿತವಾಗಿ ಜಾನಕಿ ಹಾಡಿದ್ದಾರೆ ಅಂತಂದರೆ ನಾನು ಸಲ ವಿಶ್ವೇಶ್ವರ ಭಟ್ ಹತ್ರ ಮಾತಾಡುವಾಗ ಹೇಳ್ತಾ ಇದ್ದೆ ಅವ್ರು ಕೇಳಿದ್ರು ಜಾನಕಿ ಕನ್ನಡದವರು ಅಂತಲ್ಲ ಅವ್ರು ಕನ್ನಡದವರು ಅದು ಅಲ್ಲ ಅಂತ ಹೇಳಿದ್ರೆ ನಮ್ಮ ತಪ್ಪಾಗತ್ತೆ ಯಾಕೆಂದರೆ ನೀವು ತಂದಿರೇ ಹಲ ತನಿಗರಿಯೋಣ ಕೇಳಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರು ಅದರಲ್ಲಿ ಅಂತಂದರೆ ಎಲ್ಲ ಕಠಿಣ ಅನಿಸಬಹುದಾದ ಪದಗಳನ್ನು ಅಷ್ಟೇ ಸುಲಲಿತವಾಗಿ ಅವರು ಉಚ್ಚಾರಣೆ ಮಾಡಿದ್ದಾರೆ ಅಂತೇಳಿ ಗುಡಿ ಸಿನಿಮಾದ ಒಂದು ಹಾಡು ಎಲ್ಲರೂ ಮರೆಯಲಾರದು ರಜನ್ ನಾಗೇಂದ್ರ ಆ ಸಂಗೀತ ನಿರ್ದೇಶನ ಚಿಕ್ಕ ಹುಡುಗಿಯಾಗೆ ಹಾಡಿರುವಂಥ ಹಾಡು ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಅಂಥೇಳಿ ಎಡಕಲು ಗುಡ್ಡದ ಮೇಲೆ ಸಿನಿಮಾದಲ್ಲಿ ಪುಟಾಣ ಕಣಕಲ್ ಜಾನ್ಕಿನ್ ಕೇಳಿದ್ರಂತೆ ಅಮ್ಮ ಒಂದು ಬಹಳ ಟಫ್ ಸಾಂಗ್ ಬೇಕು ಸಿನಿಮಾದ ಟರ್ನಿಂಗ್ ಪಾಯಿಂಟ್ ಅದು ಅದು ನೀವೇ ಅದನ್ನು ಹಾಡಬೇಕು ಅಂಥೇಳಿ ನಿಮ್ಗೆ ಅದು ಹಾಡು ಕೇಳಿದ್ರೆ ಗೊತ್ತಾಗುತ್ತೆ ಎಂ ರಂಗರಾವ್ ಅವ್ರ ಸಂಗೀತ ನಿರ್ದೇಶನ ಪ್ರತಿ ಚರಣದ ರಾಗ ಬದಲಾವಣೆ ಆಗುತ್ತೆ ಸ್ಕೇಲ್ ಬದಲಾವಣೆ ಆಗುತ್ತೆ ನಿಲ್ಲು ನಿಲ್ಲೆ ಪತಂಗ ನಿಮ್ಗೆ ಅದರ ಕಲರ್ ಕಾಂಬಿನೇಷನ್ ಕೂಡ ಚೇಂಜ್ ಆಗುತ್ತೆ ಸಿನಿಮಾದ ಟರ್ನಿಂಗ್ ಪಾಯಿಂಟ್ ಅದು ಅದನ್ನು ಪುಟ್ಟಣ ಕೂಡ ಬಹಳ ನೆನಪು ಮಾಡ್ಕೊಳ್ಳೋರು ಆ ಸಿನಿಮಾನ ಎತ್ತಿ ನಿಲ್ಲಿಸಿದವರಲ್ಲಿ ಎಸ್ ಕೂಡ ಒಬ್ಬರು ನಿಲ್ಲೆ ಪತಂಗವನ್ನು ಅವರಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅಂತಂದರೆ ಅದು ಬಹುಶಃ ಇನ್ಯಾರೂ ಹಂಗೆ ಹಾಡೋಕ್ಕಾಗಲ್ಲ ಅಂಥೇಳಿ ಆ ಸಿನಿಮಾದಲ್ಲಿ ಇನ್ನೆರಡು ಬಹಳ ವಿಶೇಷವಾದ ಹಾಡಿದೆ ಸನ್ಯಾಸಿ ಸನ್ಯಾಸಿ ಒಂದು ಯಾವರವ್ವ ಯಾವರವ್ವ ಇದನ್ನು ಕೂಡ ಅವರು ಹಾಡಿದ್ದಾರೆ ಮೂರುವರೆ ವಜ್ರಗಳು ಆರ್ ಸುದರ್ಶನಮ್ಮ ಅವ್ರ ಸಂಗೀತ ನಿರ್ದೇಶನ ಕೃಷ್ಣ ಎಂದರೆ ಭಯವಿಲ್ಲ ಹಾಡನ್ನು ಹಾಡಿದ್ದಾರೆ ಇನ್ನೊಂದು ಅಷ್ಟಲಕ್ಷ್ಮಿಯರ ಹಾಡಿದ ಪದ್ಮಿನಿ ಪದ್ಮಾಲಯ ಅಂತೇಳಿ ಅದನ್ನು ಕೂಡ ಅವರು ಹಾಡಿದ್ದಾರೆ ಕೆಸರಿನ ಕಮಲ ವಾಣಿಜ್ಯರಂ ಅವರನ್ನು ಕನ್ನಡದಲ್ಲಿ ಬಹಳ ಜನಪ್ರಿಯವಾಗಿದ್ದಂಥ ಸಿನಿಮಾ ಅದು ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಜಾನಕಿ ಅದರಲ್ಲಿ ಕೆಲ ಉಳಿದ ಎಲ್ಲ ವಿಶಿಷ್ಟ ಗೀತೆಗಳನ್ನು ಹಾಡಿದರೆ ಅದರಲ್ಲಿ ಹಬ್ಬಬ್ಬ ಹುಡುಗಿ ಅದು ಪಂಜಾಬಿ ಶ್ಟೈಲ್ ಗಜಲ್ ಶ್ಟೈಲಿರ್ತಕ್ಕಂಥದ್ದು ಮಂಜಿನ ಹನೆ ತಂಪು ಅಂತ ಒಂದು ಹಾಡಿದೆ ಕೇಳೆ ಗೆಳತಿ ಪ್ರಿಯ ಮಾಧವ ಬಾರನು ಇಂದು ಅಂತ ಹೇಳಿ ಅದೊಂದು ಕೀರ್ತನೆಯ ಶೈಲಿ ಈ ಮೂರು ಹಾಡು ಕೂಡ ಮೂರು ಬೇರೆ ಬೇರೆಯ ಶೈಲಿಯಲ್ಲಿ ಇರ್ತಕ್ಕಂತಹ ಹಾಡುಗಳು ಇದನ್ನು ಅವರು ಜಾನಕಿ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಜಿ ಕೆ ವೆಂಕಟೇಶ್ ಅವರ ತಮ್ಮ ಜಿ ಕೆ ರಘು ಅವರು ಕೂಡ ಸಾಕಷ್ಟು ಸಿನಿಮಾಗಳಿಗೆ ಆರ್ಕೆಸ್ಟ್ರೈಸೇಷನ್ ಮಾಡಿದ್ದಾರೆ ಮತ್ತು ಜಿ ಕೆ ವೆಂಕಟೇಶ್ ಜೊತೆ ಕೆಲಸ ಮಾಡಿದ್ದಾರೆ ಅವರಿಗೆ ಸ್ವತಂತ್ರ ಸಂಗೀತ ನಿರ್ದೇಶಕರಾಗುವ ಅವಕಾಶ ಅಷ್ಟಾಗಿ ಸಿಕ್ಕಲಿಲ್ಲ ಸಿಕ್ಕ ಒಂದು ಅದ್ಭುತವಾದ ಅವಕಾಶ ಬಂಗಾರದ ಪಂಚರ ಅದರಲ್ಲಿ ಅವರು ಫೋಕ್ ಸ್ಟೈಲ್ನಲ್ಲಿ ಕೆಲವು ಹಾಡು ಮಾಡಿದ್ದಾರೆ ಅದನ್ನು ತುಂಬ ಅದ್ಭುತವಾಗಿ ಜಾನಕಿ ಹಾಡಿರೋದು ಬಿಟ್ಟರೆ ಸಿಗದವನೇ ಬೆಟ್ಟದ ಬಿಡೋದವನೇ ಸುಯಿ ಸುಯಿ ಅನ್ನೋ ಗಾಳಿ ಸದ್ದು ಎರಡು ಹಾಡನ್ನು ಕೂಡ ಜಾನಕಿ ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಭೂತೈನ್ ಮಗ ಅಯ್ಯೋ ಸಿನಿಮಾದಲ್ಲಂತೂ ಪಿ ಬಿ ಎಸ್ ಜೊತೆಗೆ ಜಿ ಕೆ ವೆಂಕಟೇಶ್ ಮಾಡಿರ್ತಕ್ಕಂಥ ಹಾಡದು ಮಲೆನಾಡ ಹೆಣ್ಣ ಮೈ ಬಣ್ಣ ಅದು ತುಂಬ ಉಚ್ಚರಶ್ರೇಹಿಯಲ್ಲಿ ಜಾನಕಿ ಹಾಡಿರತಕ್ಕಂಥ ಅಪರೂಪದ ಹಾಡು ಭಕ್ತ ಕುಂಬಾರದಲ್ಲಿ ಪಿ ಬಿ ಶ್ರೀನಿವಾಸ್ ಬಹುತೇಕ ಗೀತೆಗಳನ್ನು ಹಾಡಿ ಹುಣಸು ಕೃಷ್ಣಮೂರ್ತಿ ಜಾನಕಿಯವರಿಗೆ ಫೋನ್ ಮಾಡಿ ಹೇಳಿದ್ರಂತೆ ಅಮ್ಮ ಒಂದು ಹಾಡು ಹೇಳಬೇಕು ನೀನು ಅಂತೇಳಿ ಜಾನಕಿ ಭಕ್ತ ಕುಂಬಾರನ ಕತೆ ಇದು ನಾನೇನು ಇದರಲ್ಲಿ ಅಂತಂದ್ರೆ ಅಂತ ಒಂದು ಹಾಡಿದೆ ಅಂತೇಳಿ ಮಂಜುಳ ಅವರು ಮಂಜುಳ ಅವ್ರಿಗೆ ವಾಣಿಜ್ಯ ರಾಮ್ ಜಾಸ್ತಿ ಇದ್ರು ಆ ಕಾಲದಲ್ಲಿ ಒಂಥರ ಬ್ರೇಕ್ ಮಾಡಿದಂಥ ಸಿನಿಮಾ ಭಕ್ತ ಕುಂಬಾರ ಇದರಲ್ಲಿ ಜೋಡಿ ಬೇಡೋ ಕಾಲ ಒಮ್ಮನ ಹಾಡನ್ನು ಜಾನಕಿ ಹಾಡಿದ್ದಾರೆ ಉಪಾಸನೆ ಸಂಗೀತಮಯವಾದಂಥ ಸಿನಿಮಾ ಇದರಲ್ಲಿ ಭಾವವೆಂಬ ಹೂ ಅರಳಿ ವಾಣಿಜ್ಯ ರಮ್ ಹಾಡಿದ್ರೆ ಉಳಿದು ಎರಡು ಭಾಳ ಇಂಪಾರ್ಟೆಂಟ್ ಆದ ಹಾಡು ಭಾರತ ಭೂಷ್ಯರ ಮಂದಿರ ಸುಂದರಿ ಆಚಾರವಿಲ್ಲದ ನಾಲಿಗೆ ಇದು ಎರಡನ್ನು ಕೂಡ ಜಾನಕಿ ಅವರು ಹಾಡಿದ್ದಾರೆ ಹಾಗೆ ಸಂಪತ್ತಿಗೆ ಸವಾಲು ಸಿನಿಮಾಕ್ಕೆ ಬಂದಾಗ ಅವರು ಮಂಜುಳಾಗೆ ಆ್ಯಕ್ಚುಲಿ ಭಕ್ತ ಕುಂಬಾರದಲ್ಲಿ ಹಾಡಿದ ಮೇಲೆ ಅಂತಿಂಥ ಹೆಣ್ಣು ನಾನಲ್ಲನ ಜಾನಕಿ ಹಾಡಿದ್ದಾರೆ ಅದು ಬಹಳ ಫಾಸ್ಟ್ ಟ್ರ್ಯಾಕು ಜಿ ಕೆ ವೆಂಕಟೇಶ್ ಅವರ ಬೆಸ್ಟ್ ಮ್ಯೂಸಿಕ್ ಕಂಪೋಸಿಷನ್ ಅಂತ ಇದರಲ್ಲಿ ಪಿ ಬಿ ಶ್ರೀನಿವಾಸ್ ಜೊತೆಗೊಂದು ರಾಜಾ ಮುದ್ದು ರಾಜನು ಕೂಡ ಹಾಡಿದ್ದಾರೆ ಜಾನಕಿ ಮಕ್ಕಳ ವಾಯ್ಸ್ನಲ್ಲಿ ಹಾಡಿರುವ ಹಾಡುಗಳು ಸಾಕಷ್ಟು ಇದೆ ಚಕ್ರವ್ಯೂಹದಲ್ಲಿ ಸುಶೀಲ ಅವ್ರ ಜೊತೆಗೆ ನಿಜ ಹೇಳುವೇನೋ ಅಮ್ಮ ನಿನ್ನ ಕಂಡರೆ ಪ್ರೀತಿ ಅಂತ ಒಂದು ಹಾಡನ್ನು ಹಾಡಿದ್ದಾರೆ ಜಾನ್ಕಿಯವ್ರ ಬಗ್ಗೆ ಹೀಗೆ ಸಾಕಷ್ಟು ಹಾಡುಗಳನ್ನು ಹೇಳ್ಬೋದು ಮುಂದಿನ ಸಂಚಿಕೆಯಲ್ಲಿ ಅಣ್ಣ ಅಣ್ಣವ್ರ ಜೊತೆಗೆ ಹಾಡಿದ ಹಾಡುಗಳ ಒಂದು ಸಂಚಿಕೆ ನೋಡೋಣ